ಹಾಗಾದ್ರೆ ನಂದಿನಿ ನಾನು ನೀವು ಕೊಂದಿಲ್ವಾ? ಇಲ್ಲ ಮೇಡಮ್, ಅವಳು ಡೆಲಿವರಿ ಟೈಮಲ್ಲಿ ಸತ್ತೋದ್ಲು. ನಾನು ಅವಳನ್ನು ತುಂಬ ಪ್ರೀತಿಸ್ತಿದ್ದೆ ಮೇಡಮ್, ಆದರೆ ಡೆಲಿವರಿ ಟೈಮಲ್ಲಿ ತಾಯಿ ಮಗು ಇಬ್ಬರು ತೀರ್ಕೊಂಡ್ರು. ಹಾಂ ಡಾಕ್ಟರ್, ನನ್ನ ಹತ್ರ ಇನ್ನೊಂದು ರಿಪೋರ್ಟ್ ಇದೆ, ಅದನ್ನೊಂದು ಸತಿ ನೋಡಿ. ನಂದಿನಿ ಸತ್ತೋಗಿದ್ದಾಳೆ ಅಂದಮೇಲೆ ನಾನು ನೋಡಿದ್ದು ಯಾರನ್ನ? ಕನ್ಸು, ಹುಡುಗನ ಮೈಯಿಂದ ಯಾಕೆ ಅಷ್ಟೊಂದು ರಕ್ತ ಹರಿತಾ ಇದೆ? ನಂದಿನಿ ಯಾಕೆ ಆ ಹುಡುಗನ ಮುಂದೆ ನಿಂತ್ಕೊಂಡು ಅಳ್ತಿದ್ದಾಳೆ? ಯಾರ ಹುಡುಗ? ಹುಡುಗಿಗೂ ಅವನಿಗೂ ಏನ್ ಸಂಬಂಧ? ತಮ್ಮನ ಅಥವಾ ಪರಿಚಯನ? ಯಾರು ಇರ್ಬೋದು? ಇದೇನಾದ್ರೂ ಕೆಟ್ಟ ಸೂಚನೆನಾ? ಯಾವುದೋ ಜಾಗದ ಕಡೆ ಕೈ ತೋರಿಸ್ದಂಗಿತ್ತು, ಆದ್ರೆ ಅದೇನು ಅಂತ ಗೊತ್ತಾಗ್ಲಿಲ್ಲ. ಅಕ್ಕ ಹೋಗ್ ಬರ್ತೀನಿ. ಅಜಯ್ ಒಂದ್ ನಿಮಿಷ. ಏನಕ್ಕ? ಕಮಲಮ್ಮನ ಮನೆ ಹತ್ರ ಹೋಗ್ತೀನಿ ಅಂದೆ, ಕೀ ಬೇಡ್ವಾ? ಸರಿ, ಮರ್ತ್ಬಿಟ್ಟಿದೆ. ಥ್ಯಾಂಕ್ಸ್. ಸರಿ, ಬರ್ತೀನಿ. ಅಜಯ್, ನಿನ್ನ ಹತ್ರ ಏನೋ ಹೇಳಬೇಕು. ಹೇಳಿ. ನಿನ್ನೆ ರಾತ್ರಿನೂ ಒಂದು ಕನ್ಸು ಬಿತ್ತು. ನೀವು ಹೇಳ್ತಾರ ಅಂತ ಕೇಳಿದ್ರೆ ಇದು ಫೈನಲ್ ಡೆಸ್ಟಿನೇಷನ್ ತರ ಇದೆ ಅಲ್ಲಕ್ಕ. ಆ ಹುಡುಗ ಆ ಜಾಗದಲ್ಲಿ ಸಾಯ್ತಾ ಇದ್ದಾನೆ ಅನ್ಸ್ತಿತ್ತು. ಆ ಜಾಗ ಯಾವುದು ಏನು ಅಂತ ಕಂಡಿಡಿದ್ಯಾ? ಸರಿ ಅಕ್ಕ, ಆ ಜಾಗನ ಟ್ರೇಸ್ ಮಾಡಕ್ಕೆ ಹೇಳ್ತೀನಿ. ಸರಿ ಅಜಯ್, ಬರ್ತೀನಿ. ಅಕ್ಕ ಹೇಳಿ ಜಾಗ ಸಿಗ್ಲಿಲ್ವಲ್ಲ, ಆ ಜಾಗ ಹೇಗೆ ಪತ್ತೆ ಮಾಡೋದು? ನಿಜವಾಗ್ಲೂ ಆ ಜಾಗ ಇದೆಯಾ? ಅಕ್ಕನ ಕನ್ಸಲ್ಲಿ ಬಂದಿದ್ದ ಕ್ಲೂ ಎಲ್ಲ ನಿಜ ಆಗಿದೆ. ಸರ್, ಹೊರ ನೋಡಿದು ಕಾಲ್ ಡೀಟೇಲ್ ಸಿಕ್ಕಿದೆ. ವರುಣು ಒಂದು ನಂಬರ್ಗೆ ಆಗಿ ನಾಲ್ಕೈದು ಸಲ ಫೋನ್ ಮಾಡಿದ್ದಾನೆ. ಆ ನಂಬರ್ ಯಾರ್ದು ಅಂತ ಟ್ರೇಸ್ ಮಾಡಿ ಅವನ ಕರ್ಕೊಂಬನ್ನಿ. ಸರಿ ಸರ್. ಹೇಳಿ ಶ್ರೀಕಂಠಯ್ಯ. ಸರ್, ತಾವು ಒಂದು ಜಾಗ ಹೇಳಿದ್ರಲ್ಲ, ಅದೇ ಥರ ಪೈಪ್ಲೈನ್ ರೋಡಲ್ಲಿ ಒಂದು ಜಾಗ ಇದೆ ಸರ್, ನಾವು ಅಲ್ಲೇ ಇದ್ವಿ ಸರ್. ಹೌದಾ? ಸರಿ, ನಾನು ಈಗಲೇ ಬರ್ತೀನಿ. ಸರಿ ಸರ್. ಓಕೆ. ನೀವು ನಿರ್ಮಲಾನಾ? ಹೌದು. ನೀವ್ಯಾರು? ನನ್ನ ಹೆಸರು ಪ್ರತಿಭಾ ಪ್ರಶಾಂತ್ ಅಂತ. ಐ ಎ ಪ್ರೈವೇಟ್ ಡಿಟೆಕ್ಟಿವ್. ನನ್ನಿಂದ ಏನಾಗಬೇಕಾಗಿತ್ತು? ನಂದಿನಿ ಗೊತ್ತಲ್ಲ ನಿಮಗೆ? ಹಾಂ ಗೊತ್ತು ಮೇಡಮ್, ಆದರೆ ಇವಾಗ ಎಲ್ಲಿದ್ದಾಳಂತ ಗೊತ್ತಿಲ್ಲ. ಈಗ ನಂದಿನಿ ಬದುಕಿಲ್ಲ, ಸತ್ತೋಗಿದ್ದಾಳೆ. ಹಾಂ, ಸತ್ತೋದ್ಲಾ? ಹೌದು.
ಏನಾಗಿತ್ತು ಮೇಡಮ್ ಅವಳಿಗೆ? ಹೇಗೆ ಸುತ್ತೋದ್ಲು? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ನಂದಿನಿ ಹೇಗೆ ಪರಿಚಯ, ಅವಳು ಹೇಗಿದ್ಲು ಅದನ್ನು ಹೇಳಿ. ಅದೊಂದು ದೊಡ್ಡ ಕತೆ ಮೇಡಮ್. ಅವಳು ನಮ್ಮ ಮನೆ ಪಕ್ಕದಲ್ಲೇ ಇದ್ಲು. ಸರ್, ತಾವು ಹೇಳಿದ್ದು ಇದೇ ಜಾಗನ ಅಲ್ವ ಸರ್? ಹೇಳ ಅಜಯ್. ಹಲೋ ಅಕ್ಕ, ಎಲ್ಲಿದ್ದೀರಾ? ನಂದಿನಿ ಫ್ರೆಂಡ್ ನಿರ್ಮಲನ್ ಮಾತಾಡ್ಸ್ಕೊಂಡು ಮನೆಗೆ ಹೊರಟಿದ್ದೀನಿ. ಯಾಕೆ ಅಜಯ್? ನೀವು ಕನ್ಸಲ್ಲಿ ಒಂದು ಜಾಗ ನೋಡಿದೆ ಅಂತ ಹೇಳಿದ್ರಲ್ಲ, ಅದೇ ಥರ ಒಂದು ಜಾಗದಲ್ಲಿದ್ದೀನಿ. ನೀವು ಒಂದ್ಸಲ ಬಂದು ನೋಡಿದ್ರೆ ಒಳ್ಳೇದು. ಸರಿ, ಈಗಲೇ ಬರ್ತೀನಿ. ಎಲ್ಲಿದೆ ಅದು? ಪೈಪ್ ಲೈನ್ ರೋಡಲ್ಲಿ ಇದ್ದೀನಿ ಅಕ್ಕ. ಸರಿ ಸರಿ, ಬನ್ನಿ. ಹಲೋ ಇನ್ಸ್ಪೆಕ್ಟರ್ ರಾಜೇಂದ್ರ, ನಿಮ್ಮ ಸರೌಂಡಿಂಗಲ್ಲಿದ್ದೆ ಈ ಪ್ಲೇಸಲ್ಲಿ ಏನಾದರೂ ಘಟನೆಗಳು ನಡೆದಿದೆಯಾ? ಹೌದಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಅಕ್ಕ, ನಿಮ್ಮ ಕನ್ಸಲ್ಲಿ ನೋಡಿದ್ರಲ್ಲ ಜಾಗ ಇದನ್ನ ನೋಡಿ. ಹೌದು ಅಜಯ್, ಇದೇ ಥರನೇ ಇತ್ತು. ಅಕ್ಕ, ಈ ಏರಿಯಾ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದೆ. ಸ್ವಲ್ಪ ದಿನಗಳ ಹಿಂದೆ ಈ ರೋಡಲ್ಲಿ ಒಬ್ಬ ಹುಡುಗಿಂಗ್ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾನಂತೆ. ಆ ಹುಡುಗ ಸತ್ತೋಗಿರ್ತಾನೆ ಅನ್ಕೊಂಡಿರ್ಲಿಲ್ಲ ಅಜಯ್. ಏನಿದು? ನಂದಿನಿ ಕ್ಲೂ ಕೊಟ್ಟಂಗೆ ಎಲ್ಲ ನಿಜ ಆಗ್ತಿದೆ. ಇದೊಂದು ಗೊತ್ತಾದ್ರೆ ಬಹುಶಃ ಈ ಕೇಸ್ಗೊಂದು ಎಂಡ್ ಸಿಗ್ಬೋದು. ಹೇಳಿ ಮೋಹನ್. ಹೌದಾ? ಸರಿ, ಈಗಲೇ ಬಂದೆ. ಓಕೆ ಅಕ್ಕ, ನಿನ್ನೆ ವರುಣ್ ಪದೇ ಪದೇ ಒಂದು ನಂಬರಿಗೆ ಫೋನ್ ಮಾಡ್ತಿದ್ದಂತೆ. ಆ ನಂಬರ್ ಯಾರ್ದು ಅಂತ ತಿಳ್ಕೊಂಡು ಅವನ ಸ್ಟೇಷನ್ ಕರ್ಸಕ್ಕೆ ಕೇಳಿದ್ದೆ. ಅವ್ನು ಬಂದಿದ್ದಾನಂತೆ. ಸ್ವಲ್ಪ ಹೋಗಿ ಅವನ್ನ ವಿಚಾರಿಸ್ಕೊಂಬರ್ತೀನಿ. ಸರಿ ಅಜಯ್, ಹೋಗ್ಬಾ. ನೋಡಿ, ನೀವಿಬ್ರು ಇವ್ರ ಜೊತೆ ಇರಿ. ಸರಿ ಸರ್. ನಾನು ಸ್ವಲ್ಪ ಸ್ಟೇಷನ್ ಹತ್ರ ಹೋಗ್ಬರ್ತೀನಿ. ಸರಿ ಸರ್. ನಿಮ್ಮ ಹೆಸರು? ನವೀನ್ ಅಂತ. ಯಾಕೆ ಸರ್ ಬರೋದಕ್ಕೆ ಹೇಳಿದ್ದು? ನಿಮಗೆ ವರುಣ್ ಗೊತ್ತಾ? ವರುಣ? ಯಾವ ವರುಣ್ ಸರ್? ನಿನಗೆ ಪದೇ ಪದೇ ಫೋನ್ ಮಾಡ್ತಿದ್ದಾನಲ್ಲ, ಆ ವರುಣ್. ಓ, ಅವನಾ? ಅವನು ಗೊತ್ತಾ ಸರ್? ನಾನು ಅವನು ಒಂದೇ ಕಡೆ ಕೆಲಸ ಮಾಡ್ತಿದ್ದವರು. ನಿಮಗೆ ಯಾಕೆ ಅವ್ರು ಅಷ್ಟೊಂದು ಸಲ ಫೋನ್ ಮಾಡ್ತಿದ್ದಾರೆ? ಅವನು US ಹೋಗ್ತಾ ಇದ್ದಾನಂತೆ, ಮನೆ ಕಡೆ ನೋಡ್ಕೊ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ದ ಸರ್ ಅಷ್ಟೇ. ಓಕೆ ಮಿಸ್ಟರ್ ನವೀನ್, ಈ ರಿಂಗ್ ಯಾರ್ದು ಅಂತ ಸ್ವಲ್ಪ ನೋಡಿ ಹೇಳ್ತೀರಾ? ಇದು ಯಾರ್ದು ಅಂತ ನಂಗೆ ಗೊತ್ತಿಲ್ಲ ಸರ್. ಸರಿಯಾಗಿ ನೋಡಿ ಹೇಳಿ ನವೀನ್. ಇದ್ರ ಮೇಲೆ ವಿ ಅನ್ನೋ ಇನ್ಶಿಲ್ ಇದೆ. ವಿ ಅನ್ನೋ ಅಕ್ಷರದಿಂದ ಶುರುವಾಗ ಹೆಸರು ನೋಡದೇ ಇರ್ಬೋದು ಸರ್. ನನಗೆ ಯಾಕೋ ಇದು ವರುಣ್ದೇ ಇರ್ಬೋದು ಅನಿಸ್ತಿದೆ. ಇಲ್ಲ ಸರ್, ಅವನ ಕೈಲಿ ಈ ಉಂಗ್ರನ ನೋಡಿದ ನೆನಪಿಲ್ಲ. ಹೋಗ್ಲಿ ಬಿಡಿ. ವರುಣ್ ಹೆಂಡ್ತಿ ನಿಮಗೆ ಪರಿಚಯ ಇದ್ರಾ? ನನ್ನ ಫ್ರೆಂಡ್ ಹೆಂಡ್ತಿ ನನಗೆ ಗೊತ್ತಿರಲ್ವಾ ಸರ್. ನಾನೇ ಇಬ್ರಿಗೂ ಮುಂದೆ ನಿಂತು ಮದುವೆ ಮಾಡಿಸಿದ್ದು. ಆ ಹುಡುಗಿ ಹೆಸರು ಸೌಮ್ಯ ಅಂತ. ನಾನು ಕೇಳ್ತಿರೋದು ಆ ಹೆಂಡ್ತಿ ಬಗ್ಗೆ ಅಲ್ಲ, ಅವ್ರ ಮೊದಲನೇ ಹೆಂಡ್ತಿ ನಂದಿನಿ ಬಗ್ಗೆ. ನಂದಿನಿ ಅವರಾ? ಅವ್ರು ಡೆಲಿವರಿ ಟೈಮಲ್ಲೇ ತೀರ್ಕೊಂಡ್ರು ಸರ್. ನಿಮ್ಮ ಮೊಬೈಲ್ ಕೊಡಿ. ಯಾಕೆ ಸರ್? ಕೊಡಿ, ಹೇಳ್ತೀನಿ ಸರ್. ಅದು ಕೊಡ್ರಿ.
ಆ ಕಡೆ ಈ ಕಡೆ ಸ್ವಲ್ಪ ಹುಡುಕಿ, ಏನಾದರೂ ಕ್ಲೂ ಸಿಗ್ಬೋದೇನೋ. ಸರಿ ಮೇಡಮ್. ಮೇಡಮ್, ಮೊಬೈಲ್ ಸಿಕ್ತು. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಸರ್. ಅಜಯ್, ನಂಗೆಲ್ಲ ಸಾಕ್ಷಿ ಸಿಕ್ಕಿದೆ. ನಾನು ಹೇಳೋದು ಸರಿಯಾಗಿ ಕೇಳಿಸ್ಕೋ. ಅಜಯ್, ನಿನಗೊಂದು ವಿಡಿಯೋ ಕಳಿಸ್ತೀನಿ. ಅವರಿಬ್ಬರನ್ನ ಅರೆಸ್ಟ್ ಮಾಡ್ಕೊಂಡು ವರುಣ್ ಮನೆ ಹತ್ರ ಬಾ. ಸರಿ ಅಕ್ಕ, ಈಗಲೇ ಹೊರಡ್ತೀನಿ. ಥ್ಯಾಂಕ್ ಯು ಸರ್, ತುಂಬ ಒಳ್ಳೆ ಸಾಕ್ಷಿನೇ ಹುಡುಕೊಟ್ಟಿದ್ದೀರಾ. ಇನ್ನು ನೀವು ಹೊಡ್ಬೋದು. ಸರಿ ಮೇಡಮ್. ವರುಣ್, ನೀನು ಹೋಗ್ಲಿಲ್ವಾ? ಇವ್ರನ್ನೆಲ್ಲ ಯಾಕೆ ಕರ್ಕೊಂಬಂದೆ? ಅವ್ರು ಕರ್ಕೊಂಬಂದಿಲ್ಲ ಸರ್, ನಾವೇ ವಾಪಸ್ ಕರ್ಕೊಂಬಂದ್ವಿ ಅವ್ರನ್ನ. ಸ್ವಲ್ಪ ಕೆಲಸ ಇತ್ತು. ಮತ್ತೆ ಇವರೆಲ್ಲ ಯಾರು? ಇವ್ರು ಯಾಕೆ ಬಂದಿದ್ದಾರೆ ಇಲ್ಲಿ? ಹೇಳಿಲ್ವಾ ಸರ್, ಸ್ವಲ್ಪ ಕೆಲಸ ಇತ್ತು ಅಂತ. ಮತ್ತೆ ಏನ್ ಸರ್ ಕೆಲಸ? ನೀವು ಪದೇ ಪದೇ ಈಗ ಮನೆ ಹತ್ರ ಬರ್ತಾ ಇದ್ರೆ ಅಕ್ಕಪಕ್ಕದವ್ರು ಏನ್ ತಿಳ್ಕೊಳ್ಳಲ್ಲ? ನೋಡಿ, ನನ್ನ ಮಗ ಫಾರಿನ್ ಹೊರಟಿದ್ದಾನೆ. ಅವನ್ ಫ್ಲೈಟ್ ಮಿಸ್ ಆದ್ರೆ ಅವನ್ ಭವಿಷ್ಯನೇ ಹಾಳಾಗುತ್ತೆ. ಈಗ ಅವನ್ ಕಳಿಸ್ಕೊಟ್ಬಿಡಿ. ನಿಮ್ಗೇನ್ ಮಾಹಿತಿ ಬೇಕೋ ನಾನ್ ಕೊಡ್ತೀನಿ. ನಿಮ್ ಮಗ US ಹೋಗಲ್ಲ, ಯಾಕಂದ್ರೆ ಇವತ್ತು ಜೈಲ್ಗೆ ಹೋಗ್ತಾನೆ. ಏನು ಮೇಡಮ್ ಹೀಗೆ ಮಾತಾಡ್ತಿದ್ದೀರಾ? ನಾನೇ ಜೈಲಿಗೆ ಹೋಗಲಿ? ಯಾಕೆ ಅಂದರೆ ನಿಮ್ಮ ಮೊದಲನೇ ಹೆಂಡತಿ ನಂದಿನಿನ ಕೊಲೆ ಮಾಡಿರೋದಕ್ಕೆ. ನೋಡಿ, ನಾನು ಯಾವ ಕೊಲೆನೂ ಮಾಡಿಲ್ಲ. ಯಾರ್ಯಾರು ಮಾತು ಕೇಳಿ ನನ್ನ ಮೇಲೆ ಆರೋಪ ಹೊರಿಸ್ಬೇಡಿ. ನಮಗೂ ಜವಾಬ್ದಾರಿ ಇದೆ. ಯಾರ್ದೋ ಮನೆಗೆ ಬಂದು ಯಾರೋ ಒಬ್ಬರು ವ್ಯಕ್ತಿ ಮೇಲೆ ಆರೋಪ ಮಾಡಲ್ಲ. ನಂದಿನಿನ ನೀವೇ ಕೊಲೆ ಮಾಡಿರೋದು. ಇಲ್ಲ, ನನ್ನ ಮಗ ಯಾರನ್ನೂ ಕೊಲೆ ಮಾಡಿಲ್ಲ. ಅಲ್ಲ, ಅವನು ಹೇಳ್ತೀನಿ, ಅವನೇ ಯಾಕ್ರಿ ಕೊಲೆ ಮಾಡ್ತಾನೆ? ಅದಕ್ಕೇನು ಮೋಟಿವ್ ಅಂತ ನಾವು ಹೇಳ್ತೀವಿ. ಮೊದಲು ನಿಮ್ಮ ಮಗನಿಗೆ ನಂದಿನಿನ ಕೊಲೆ ಮಾಡಿದ ಸತ್ಯ ಅಂತ ಒಪ್ಕೊಳಕ್ಕೆ ಹೇಳಿ. ನಾನೇ ಒಪ್ಕೋಬೇಕು? ನಂದಿನಿ ಡೆಲಿವರಿ ಟೈಮಲ್ಲಿ ಸತ್ತೋಗಿದ್ದಾಳೆ ಅಂತೇಳಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಲ್ಲ. ಅವೆಲ್ಲ ಫೇಕ್ ಡಾಕ್ಯುಮೆಂಟ್ಸ್. ನಂದಿನಿನ ನೀನೇ ಕೊಲೆ ಮಾಡಿ ನಿನ್ನ ಫ್ರೆಂಡ್ ನವೀನ್ ಜೊತೆ ಸೇರಿಕೊಂಡು ಔಟ್ಸ್ಕರ್ಟ್ಸಲ್ಲಿ ಬಾಡಿನ ಸುಟ್ಟಾಕಿದ್ಯಾ. ನನ್ನ ಮಗನೇ ಅವಳನ್ನ ಸಾಯಿಸಿ ಸುಟ್ಟಾಕಿದ್ದೀನಿ ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ? ಪ್ರೂಫ್ ಇಲ್ಲದೆ ನಿಮ್ಮ ಮಗನ ಅರೆಸ್ಟ್ ಮಾಡೋಷ್ಟು ದಡ್ರಲ್ಲ ನಾವು. ಮಿಸ್ಟರ್ ವರುಣ್, ನಿನ್ನ ಫ್ರೆಂಡ್ ನವೀನ್
ಎಲ್ಲ ಬಾಯಿ ಬಿಟ್ಟಿದ್ದಾರೆ. ಜೊತೆಗೆ ನೀವು ಬಾಡಿನ ಸುಟ್ಟಾಕಿದ ಜಾಗದಲ್ಲಿ ಸಿಕ್ಕಿದ ಬೋನ್ಸ್ನ ಸೃಷ್ಟಿ ಕಳಿಸಿದ್ದೀವಿ, ಅದು ಹಿಂಗ್ಸಿದೆ ಅಂತ ಕನ್ಫರ್ಮ್ ಆಗಿದೆ. ನಿನ್ನ ಫ್ರೆಂಡ್ ಮೊಬೈಲಿಂದ ನಾನೇ ನಿಂಗೆ ಒಂದು ಮೆಸೇಜ್ ಕಳಿಸ್ದೆ, ನೀನು ತಕ್ಷಣ ಫೋನ್ ಮಾಡಿದೆ. ಆಮೇಲೆ ಏನು ನಡೀತು ಗೊತ್ತಾ? ಸರ್ ಏನು ಮಾಡ್ತಿದ್ದೀರಾ ಸರ್? ನಿನ್ನ ಫ್ರೆಂಡಿಗೆ ಮೆಸೇಜ್ ಮಾಡ್ತಾ ಇದ್ದೀನಿ. ಏನಂತ ಸರ್? ಇನ್ಸ್ಪೆಕ್ಟ್ರು ನಿನ್ನ ಹೆಂಡತಿ ಬಗ್ಗೆ ವಿಚಾರಣೆಗೆ ಸ್ಟೇಷನಿಗೆ ಕರೆಸಿದ್ದಾರೆ ಅಂತ. ನೋಡು, ನಿನ್ನ ಫ್ರೆಂಡೇ ಫೋನ್ ಮಾಡ್ತಿದ್ದ. ನವೀನ್, ಇನ್ಸ್ಪೆಕ್ಟ್ರ್ ಏನು ಕೇಳಿದ್ರು? ನಂದಿನಿ ಬಗ್ಗೆ ಎಲ್ಲ ಹೇಳಿದ್ಯಾ, ಇಲ್ಲ ನೀಟಾಗಿ ಮ್ಯಾನೇಜ್ ಮಾಡಿದ್ಯಾ? ನಾನು ಈಗ ಸ್ಟೇಷನಲ್ಲಿ ಇದ್ದೀನಿ ಕಣೋ, ಆಮೇಲೆ ಫೋನ್ ಮಾಡ್ತೀನಿ, ಕಟ್ ಮಾಡು. ಏಯ್, ನೀನು ಯಾಕೆ ಮಾತಾಡ್ದೆ? ಸ್ವಲ್ಪ ಪರ್ಸ್ನಲ್ ವಿಷಯ ಇತ್ತು ಸರ್. ಏನು ಪರ್ಸ್ನಲ್ಲು? ನಂದಿನಿ ಬಗ್ಗೆ ಏನಾದರೂ ಮುಚ್ಚಿಡ್ತಿದ್ದೀರಾ? ಇಲ್ಲ ಸರ್, ನನಗೇನು ಗೊತ್ತಿಲ್ಲ ಸರ್. ಈಗ ನೀನಾಗೆ ಸತ್ಯ ಬಾಯಿ ಬಿಟ್ಟರೆ ಒಳ್ಳೇದು, ಇಲ್ಲ ನಾನು ಬಾಯಿ ಬಿಡ್ಬೇಕಾಗತ್ತೆ. ಸರ್ ಸತ್ಯವಾಗಲೂ ನನಗೇನು ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ವಾ? ಇಲ್ಲ ಸರ್, ನಾನು ನಂಬಿ ಸರ್, ನನಗೇನು ಗೊತ್ತಿಲ್ಲ ಸರ್. ರೀ ಸಲಪ ಮಾಡ್ರಿ ಸರ್. ಸರ್ ಬಿಡಿ ಸರ್. ಸರ್ ನಾನು ಬಿಟ್ಬಿಡಿ ಸರ್, ನನಗೆ ನಿಜವಾಗ್ಲೂ ಏನು ಗೊತ್ತಿಲ್ಲ ಸರ್. ಪ್ಲೀಸ್ ಸರ್, ನನಗೇನು ಗೊತ್ತಿಲ್ಲ ಸರ್, ನಾನು ಬಿಟ್ಬಿಡಿ ಸರ್. ಸರ್ ನಾನು ನಂಬಿ ಸರ್, ನನಗೆ ನಿಜವಾಗ್ಲೂ ಏನು ಗೊತ್ತಿಲ್ಲ ಸರ್. ಸರ್ ಪ್ಲೀಸ್ ಸರ್, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಪ್ಲೀಸ್ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸರ್ ನಿಜವಾಗ್ಲೂ. ಸರ್ ಸರ್ ಪ್ಲೀಸ್ ಸರ್, ಸರ್ ಸರ್ ಹೇಳ್ತೀನಿ ಹೇಳು. ವರುಣ್ US ಹೋಗಿದ್ದ ಸರ್. ಆಗ ಒಂದಿನ ನಂದಿನಿ ಮೇಲೆ ಯಾರೋ ಅತ್ಯಾಚಾರ ಮಾಡಿದ್ರು. ಆ ವಿಷಯ ಗೊತ್ತಾಗಿ ನಂದಿನಿನ ಅವ್ರ ಅತ್ತೆ ಮಾವ ಮನೆಯಿಂದ ಆಚೆ ಕಳಿಸಿದ್ರು ಸರ್. ವರುಣ್ US ಬಂದಮೇಲೆ ನಂದಿನಿ ಮನೆ ಕರ್ಕೊಂಡು ಹೋಗುವಂತ ಆಟ ಮಾಡಿದ್ಲು. ನಂದಿನಿನ ಮನೆ ಕರೆಸ್ಕೊಳ್ಳೋದು ವರುಣ್ಗೆ ಇಷ್ಟ ಇರಲಿಲ್ಲ ಸರ್. ಅಪ್ಪ ಅಮ್ಮನ ಒಪ್ಪಿಸ್ತೀನಿ ಅಂತ ಹೇಳಿ ಮನೆ ಕರೆಸಿ ಅವಳನ್ನ ಸಾಯಿಸ್ಬಿಟ್ಟ ಸರ್. ಆಮೇಲೆ ನನಗೆ ಫೋನ್ ಮಾಡಿ ವಿಷಯ ಹೇಳ್ದ ಸರ್. ನನಗೂ ತುಂಬ ಭಯ ಆಯಿತು. ಮೊದಲು ನಾನು ಬರಲ್ಲ ಅಂದೆ ಸರ್. ಆಮೇಲೆ ತುಂಬ ಫೋರ್ಸ್ ಮಾಡ್ದ ನಾನು. ಆಮೇಲೆ ಕಾರ್ ತೊಗೊಂಡು ಮನೆ ಹತ್ರ ಹೋದೆ. ಇಬ್ಬರು ಸೇರಿ ನಂದಿನಿ ಬಾಡಿನ ತೊಗೊಂಡೋಗಿ ಒಂದು ಫಾರ್ಮ್ ಹೌಸ್ನಲ್ಲಿ ಸುಟ್ಟಾಕ್ಬಿಟ್ವಿ ಸರ್. ಇಷ್ಟೇ ಸರ್ ನಡೆದಿದ್ದು. ನಾನು ಅವಳನ್ನ ಕೊಲೆ ಮಾಡಿಲ್ಲ ಸರ್. ಸೆಲ್ ಲಾಕ್ ಮಾಡ್ರಿ ಸರ್. ಸರ್ ನಾನು ನಂಬಿ ಸರ್. ಸರ್ ಸರ್ ನಂದಿನಿ ಡೆಲಿವರಿ ಟೈಮಲ್ಲಿ ಸತ್ತಿಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಬೇಕಾದಷ್ಟು ಪ್ರೂಫ್ಸ್ ಇದೆ. ಅಲ್ಲ, ಅಬಾರ್ಷನ್ ಆಗಿದ್ದ ಹುಡುಗಿಗೆ ಹೇಗೆ ಡೆಲಿವರಿ ಆಗುತ್ತೆ? ನೀವು ಫಾರಿನ್ಗೆ ಹೋಗಬೇಕಾದ್ರೆ ನಂದಿನಿ ಪ್ರೆಗ್ನೆಂಟ್ ಆಗಿದ್ರು. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿರು, ನಾನು ಅಲ್ಲಿಗೆ ಹೋದ್ಮೇಲೆ ಕರೆಸ್ಕೊತೀನಿ ಅಂತ ಹೇಳಿದ್ರಿ.